ಈ ಊರನ್ನು ಪಕ್ಕದೂರಲ್ಲಿ ಹೋಗಿ ದರ್ಬಾರ್ ಮಾಡ್ತಿದ್ರೆ ಆ ಜನ ಏನು ಮಾಡ್ತಾರೆ ಇಲ್ಲಿ ನೋಡೋಣ. ಒಂದು ಸತಿ ಗೊತ್ತಾಗದೆ ಬಿಟ್ಕೊಳ್ತಾರೆ, ಎರಡು ಸತಿ ಬಿಟ್ಕೊಳ್ತಾರೆ, ಮೂರನೇ ಸತಿ ಎತ್ಕೊಳ್ರ ಮಚ್ಚು ಅಂತ ಕೂತ್ಕೊಳ್ತಾರೆ. ಕಬ್ಜ ಕೂಡ ಅಂಥದ್ದೊಂದು ಇದಕ್ಕೆ ಸಿಕ್ಕಾಕೊಳ್ತು ಅಂತ ನಾನು ಭಾವಿಸ್ತೀನಿ. ಬಟ್ ಕಲೆಕ್ಷನ್ ವಿಷಯದಲ್ಲಿ ಎಕ್ಸ್ಟ್ರಾಡಿನರಿ ಇದ್ದೀನಿ. ಸಿನಿಮಾ ಬಿಡುಗಡೆ ಆಗೋದು 10 ಗಂಟೆಗೆ, ನಮಗೆ ನಾರ್ತಿಂದ 6 ಗಂಟೆಗೆ 150 ವಿಡಿಯೋಗೆ ಬರೋಷ್ಟಾಗ್ತದೆ. ಸೊ ಇಂಟೆಂಜ್ ನನಗೆ ಗೊತ್ತು, ಓ ಪಕ್ಕದೂರು ಗೌಡನ್ನ ಈ ಊರಲ್ಲಿ ಬಿಟ್ಕೊಳ್ತಾ ಇಲ್ಲ ಅಥವಾ ಈರೋ ಜಲಸ್ ತೊಗೊಂಡಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇದೆ. ಬಟ್ ನಾವು ಏನು ಮಾಡೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ. ಆದರೂ ಅಲ್ಟಿಮೇಟ್ ಅಲ್ಲಿ ಕೂಡ ಜನ ಇದ್ದಾರೆ, ಅಲ್ಲಿ ಕೂಡ ಪ್ರೇಕ್ಷಕರಿದ್ದಾರೆ, ಅಲ್ಲಿಂದು DCR ಬಂದಿದೆ. ನಮ್ದು ಏನೇನು ಇಲ್ಲಿಂದ ಹೋಗಿ ಗೆದ್ದಿದ್ದಾವೆ ಅವ್ರಿಗಿಂತ ನಾವೇನೂ ಕಮ್ಮಿ ಇಲ್ಲ. ಸೊ ಅದು ಗೆಲುವು ನಮಗೆ. ಯಾವುದೋ ಎರಡು ಯೂಟ್ಯೂಬರ್ಸ್ ಮಾತಾಡಿ ಹಾಕ್ಬಿಟ್ಟು ಅವನು ಏನೋ ಮಾಡಿದೆ ಅದನ್ನು ನಾನು ಅಂದ್ಕೊಳ್ಳಲ್ಲ. ಇಲ್ಲಿ ಕೂಡ ಅದನ್ನು ಎಲ್ಲೋದ್ರೂ ಪಾರ್ಟ್ 2 ಯಾವಾಗ ಸರ್, ಪಾರ್ಟ್ 2 ಯಾವಾಗ ಸರ್ ಅಂತಾರೆ. ಪ್ರೇಕ್ಷಕರು ಕೂಡ ಉತ್ತರ ಕಷ್ಟೇ ಆನ್ಸರ್ ಮಾಡ್ತೀನಿ ಎಲ್ಲ ಒಂದು ಕಡೆ ಸರ್. ಈಗ ನನಗೇನೆ ನನ್ನ ಫ್ರೆಂಡ್ ಒಬ್ಬ ನನಗೆ ನಾನು ತುಂಬ ಫ್ರೀಡಮ್ ಆಪಲ್ ಕಲಿತು ಅಣಬೆ ಬೆಳೆದಿದ್ದೀರಾ, ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ತುಂಬ ಒಳ್ಳೆಯದಂತ ಭಾವಿಸ್ಕೊಳ್ತೀನಿ. ನನ್ನ ಫ್ರೆಂಡ್ ಒಬ್ಬ ಏನಾದರೂ ಅಚೀವ್ ಮಾಡ್ತಾವನೆ ಅಂದರೆ ಚೆನ್ನಾಗಿರಲಿ ಅಂತ ಮನಸ್ಸಿದ್ರು ಕೂಡ ಒಳಗಡೆ ಹೌದು ಮಾಡ್ತಾವನ ಅಂತ ಇನ್ನೊಬ್ಬ ಇರ್ತಾನೆ ಒಳಗಡೆ, ಅವನು ಕಾಲು ಎಳಿತಾನೆ. ಹಾಗೆ ನಮ್ಮ ನಮ್ಮಲ್ಲಿ ತುಂಬ ಒಳ್ಳೆಯ ಸ್ನೇಹಿತರುಗಳು ಜಲಸಲ್ಲಿ ನಮ್ಮಲ್ಲೇ ಮಾತಾಡಬಹುದು. ಬಟ್ ಅಲ್ಟಿಮೇಟು ಸಕ್ಸಸ್ ಕೊಡೋದು ಪ್ರೇಕ್ಷಕ. ನೋಡಿ ಸರ್, ಒಂದು 100 ಡೇ ಸಿನಿಮಾ ಆಗುತ್ತೆ, ಒಂದು 100 ಡೇ ಸಿನಿಮಾ ಆಗುತ್ತೆ, ಸೂಪರ್ ಹಿಟ್ ಅನಿಸುತ್ತೆ, ಗ್ಲೋಬಲ್ ಹಿಟ್ ಅನಿಸುತ್ತೆ. ಅದ್ರ ಶೇರ್ ನನ್ನ ಸ್ಯಾಟಲೈಟ್ ಸಮ ಇರಲ್ಲ. ಸಿಟ್ರಲ್ಲಾಗಿ ಹೇಳ್ತೀನಿ, ಯಾವುದು ಹಿಟ್ಟು ನಂದು ಒಂದು ಸ್ಯಾಟಲೈಟಿಗೆ, ಒಂದು 100 ಡೇ ಸೂಪರ್ ಹಿಟ್ ಸಿನಿಮಾ ಅದಕ್ಕೆ ಈಕ್ವಲ್ ಇರಲ್ಲ. ಇದು ಸತ್ಯ, ಇದು ನಾನು ನಿಮಗೆ ರೆಕಾರ್ಡ್ ಕೊಡ್ತೀನಿ. ಸೊ ಗೆಲುವು ಅನ್ನೋದನ್ನು ಪ್ರೇಕ್ಷಕರು ಕೊಡಬೇಕು, ಪ್ರೊಡ್ಯೂಸರ್ ತಗೋಬೇಕು, ಅದೇ ಅಲ್ಟಿಮೇಟ್ ಗೆಲುವು. ಗೆಲುವುಗಳಲ್ಲಿ ಎರಡೆರಡು ವಿಧ ಇದೆ ಸರ್, ಸಿನಿಮಾ ಇಂಡಸ್ಟ್ರಿಲಿ ಎರಡು ಗೆಲುವು ಇದೆ ಸರ್. ಎಲ್ರಿಗೂ ಗೊತ್ತು, ಯಾರು ಹೇಳಲ್ಲ ನಾನು ಹೇಳ್ತೀನಿ ಸರ್. ನಾನು ಉಪೇಂದ್ರ ಅವ್ರ ಜೊತೆ ಇರೋದ್ರಿಂದ ಸ್ವಲ್ಪ ನೇರ ಮಾತಾಡ್ತೀನಿ ಸರ್. ಒಂದು 25 ಥಿಯೇಟ್ರ್ ಸಿನಿಮಾ ಹಾಕ್ಕೊಂಡು, ಒಂದು 2 ಸ್ಕ್ರೀನ್ 3 ಸ್ಕ್ರೀನ್ ಸಿನಿಮಾ ಹಾಕ್ಕೊಂಡು, ಪುಷಪ್ ಮಾಡಿಕೊಂಡು, ರೆಡ್ ಮಾರ್ಕ್ ತೋರಿಸ್ಕೊಂಡು, ಜನಾಂಗ ಕರ್ಕೊಂಡು, ಒಂದು ಹಂಗೆ ಅಷ್ಟು ದೊಡ್ಡದಾಗಿ ಮಾಡ್ಕೊಳ್ಳೋದು ಒಂದು ಗೆಲುವು. 400 ಥಿಯೇಟ್ರ್ ಹಾಕ್ಕೊಂಡು, 40 ಶೋ ಒಂದೊಂದು ಮಾಲಲ್ಲಿ, ಒಂದೊಂದು ಮಾಲಲ್ಲಿ 17 ಶೋ ಹಾಕ್ಕೊಂಡು, 20 ಶೋ ಹಾಕ್ಕೊಂಡು, ಅದನ್ನು ಹಂಗೆ ಚಿಕ್ಕದು ಮಾಡ್ಕೊಳ್ಳೋದು ಒಂದು ಗೆಲುವು. ಆದರೆ ಎರಡೂ ಗೆಲುವು ಗೆಲುವೇ. ಈ ಗೆಲುವು ಹೆಂಗಿರುತ್ತೆ ಅಂದರೆ, ಈ ಥರ ಮಾಸ್ ಸಿನಿಮಾಗಳದ ಒಂದು ಸ್ಯಾಟಲೈಟ್ಗೆ ಆ ಥರ ಗೆಲುವು ಈಕ್ವಲ್ ಆಗಲ್ಲ. ಬಟ್ ಗೆಲುವೇ. ಫ್ರೀಡಮ್ ಆಪಲ್ ಕಲಿತು ಅಣಬೆ ಬೆಳೆದಿದ್ದೀರಾ, ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.